ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರಿದು ತಾತ? ಇವ್ರನ್ನ ನಾವು ವೀಕ್ಷಿತಾ ದೀಪು ಗೌಡ ಅವರ ಬ್ಲಾಗ್ನಲ್ಲಿ ನೋಡಿದ್ವಿ. ಇವ್ರು ನಮ್ಗೇನಾಗಬೇಕು, ಇವ್ರು ನನ್ಗೆಲ್ಲಿ ಸಿಕ್ಕಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನು ನಾನು ವಿಡಿಯೋ ಮುಂದೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ತಡ ಮಾಡೋದು ಬೇಡ, ಬನ್ನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ. ಆಲ್ರೆಡಿ ನಿಮಗೆ ಬೋರ್ಡ್ ನೋಡಿನೇ ಗೊತ್ತಾಗಿರುತ್ತೆ, ಹೌದು ನಾವು ಹಾಸನ್ಗೆ ಹೊರಟಿದ್ವಿ. ಹಾಸನಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆ ಶಾಪಿಂಗ್ ಇತ್ತು, ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಕುರ್ತೀಸನ್ನು ನೋಡ್ತಾ ಇದ್ದೆ ನಾನು, ಯಾವುದೆಲ್ಲ ಇಷ್ಟ ಆಗುತ್ತೆ ಪ್ಯಾಟ್ರನ್ ಅನ್ನೋದನ್ನು ಸಾಧ್ಯದಷ್ಟು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಇದು ರಿಲಯನ್ಸ್ನಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ. ಕ್ಲಾತ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ನನಗೆ ಇಲ್ಲಿ ಅಷ್ಟೊಂದೇನು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ನಾರ್ಮಲ್ಲಾಗಿ ಕುರ್ತೀಸ್, ನಾರ್ಮಲ್ ಕುರ್ತೀಸ್ ಚೆನ್ನಾಗಿತ್ತು, ಅದು ಬಿಟ್ಟರೆ ತುಂಬ ಹೈ ಪ್ರೈಸ್ ಅಂತಲೇ ಅನ್ನಿಸ್ತಾ ಇತ್ತು. ನಾವು ಹೆಣ್ಮಕ್ಳು ಬಟ್ಟೆ ಶಾಪಿಂಗ್ ಅಂತ ಹೋದ್ಮೇಲೆ ಪ್ರೈಸ್ ಎಷ್ಟೇ ಆದ್ರೂ ಹಾಗೆ ಬರೋದಕ್ಕಾಗತ್ತಾ? ನಾನು ಕೂಡ ಒಂದು ಮೂರ್ನಾಲ್ಕು ಕುರ್ತಿಗಳನ್ನ ತಗೊಂಡೆ ಅವಾಜ ಬ್ರ್ಯಾಂಡ್ದು, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಆ ಬ್ರ್ಯಾಂಡ್ ಕುರ್ತೀಸ್, ಹಾಗಾಗಿ ಅದೇ ಬ್ರ್ಯಾಂಡ್ ಕುರ್ತಿಗಳನ್ನ ತಗೊಂಡೆ. ಇನ್ಯಾವಾಗಾದರೂ ಬಂದು ತೊಗೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು, ಹಾಗಾಗಿ ನೋಡ್ತಾ ಇರ್ಬೋದು ಕುರ್ತಿಗಳನ್ನ ಟ್ರೈ ಕೂಡ ಮಾಡಬಹುದು. ನಾನು ಹಾಗೆ ಮಿರರ್ನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಚೆಕ್ಔಟ್ ಮಾಡ್ತಾ ಇದ್ದೆ, ಚೆಕ್ ಮಾಡಿ ನನಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿಬಿಟ್ಟು ನಾನು ಸೈಜ್ ಗೊತ್ತಿರೋದ್ರಿಂದ ತಗೊಂಡೆ. ನನ್ನ ಮಗಳಿಗೂ ಕೂಡ ಈ ಡ್ರೆಸ್ ಅಲ್ಲೇ ತೊಗೊಂಡಿದ್ದು, ಇದು 1000 ಸಮಥಿಂಗ್ ಪ್ರೈಸು, ತುಂಬಾ ಚೆನ್ನಾಗಿದೆ ಕ್ಲಾತ್ ಕೂಡ. ಹಾಗೇ ಅವಳಿಗೆ ಪ್ರಿಂಟೆಡ್ ಲೆಗಿನ್ಸ್ಗಳನ್ನು ಕೂಡ ತೊಗೊಂಡೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೇಲ್ ಪಾಲಿಷ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ ಅಲ್ಲಿ, ಚೆನ್ನಾಗಿರುತ್ತೆ ಕೂಡ. ಅದನ್ನೊಂದು ಎರಡು ಮೂರು ಕಲರ್ಸನ್ನು ತೊಗೊಂಡೆ. ಹಾಗೆಯೇ ಲಿಪ್ಸ್ಟಿಕ್, ಲಿಪ್ ಬಾಮ್, ಹೇರ್ ಕ್ಲಚಸ್ಗಳು, ಬ್ಯಾಂಡ್ಗಳು ಎಲ್ಲವೂ ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ. ಹಾಗೆಯೇ ಇಯರಿಂಗ್ಸ್ಗಳು ಕೂಡ ಇತ್ತು, ನಾನು ಅದನ್ನು ಯಾವುದನ್ನು ತೊಗೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂತಂದರೆ ಯೂಸ್ ಮಾಡೋದು ತುಂಬಾ ಕಮ್ಮಿ. ಹಾಗಾಗಿ ಇಯರಿಂಗ್ಸ್ಗಳು ತುಂಬಾ ಇಷ್ಟ ಆಗ್ತಾಯಿತ್ತು ಮುಂಚೆ, ಬಟ್ ಈ ನಡುವೆ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ, ಹಾಗಾಗಿ ಸುಮ್ಮನೆ ತೊಗೊಂಡು ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂದ್ಬಿಟ್ಟು ಅದ್ರ ಕಡೆ ಅಷ್ಟು ಗಮನ ಹರಿಸ್ಲಿಲ್ಲ ನಾನು. ಬೇರೆ ಕಡೆ ಕೆಲಸ ಇದ್ದಿದ್ದರಿಂದ ಇಲ್ಲಿಂದ ಬೇಗ ಹೊರಡೋಣ ಅಂತಂದ್ಬಿಟ್ಟು ಹರಿಬರಿನಲ್ಲಿ ಹೊರಟಿದ್ದಾಯಿತು. ನೋಡ್ತಾ ಇರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಕಲೆಕ್ಷನ್ಸ್ ತುಂಬಾ ಇತ್ತು, ಹ್ಯಾಂಡ್ ಬ್ಯಾಗ್ಗಳು, ಪರ್ಫ್ಯೂಮ್, ಕುರ್ತೀಸ್ ಮತ್ತು ಶಾರ್ಟ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಹ್ಯಾಂಡ್ ಬ್ಯಾಗ್ಸ್, ಸ್ಲಿಂಗ್ ಬ್ಯಾಗ್ಸ್ಗಳೆಲ್ಲ ಕೂಡ ಇತ್ತು, ಬಟ್ ಅದನ್ನೆಲ್ಲ ಫ್ರೀಯಾಗಿ ನೋಡೋ ಅಷ್ಟು ಟೈಮ್ ನಮಗಿರಲಿಲ್ಲ, ಹಾಗಾಗಿ ಬೇಗ ಹೊರಟ್ವಿ ಅಲ್ಲಿಂದ. ಹಾಗೆಯೇ ಜೀನ್ಸ್ ಮೇಲೆ ವೇರ್ ಮಾಡ್ತಕ್ಕಂತಹ ಟಾಪ್ಸ್ ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ಅದು ತುಂಬಾ ಚೆನ್ನಾಗಿತ್ತು. ಬಟ್ ಫ್ರೀಯಾಗಿ ಬರೋಣ ಇನ್ನೊಂದು ಸರಿ ಯಾವಾಗಾದರೂ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು. ಅಲ್ಲಿಂದ ಹೊರಟು ನೆಕ್ಸ್ಟ್ ನಾವು ಎಲ್ಲಿಗೆ ಹೋದ್ವಿ ಅನ್ನೋದನ್ನು ಕೂಡ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಪ್ಲಾಜೋ ಪ್ಯಾಂಟ್ಗಳು, ಹಾಗೆಯೇ ಜೀನ್ಸ್ ಪ್ಯಾಂಟ್ಗಳು ಎಲ್ಲವೂ ಕೂಡ ಅವೈಲಬಲ್ ಇತ್ತು. ಸಮ್ಮರ್ ಆಗಿರೋದ್ರಿಂದ ಎಲ್ಲಿಗೆ ಹೋದ್ರೂ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ, ಬೇಗ ಹೊರಟ್ರೆ ಸಾಕು ಅನ್ನೋ ಥರ ಮೂಡ್. ನೋಡ್ತಾ ಇರ್ಬೋದು ಹಸ್ಬೆಂಡ್ ನಾನು ಇನ್ನೇನು ಹೊರಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಷ್ಟರೊಳಗಡೆ ಅಲ್ಲಿ ಕಾರ್ದು ಒಂದೇನೋ ಬೇಕಾಗಿತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಹೋದರೆ ಅಲ್ಲೊಂದು ಹಾಫ್ ಆನ್ ಅವರ್ ಆಯಿತು. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡೋಣ, ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಾರ್ಗೆ ಸಂಬಂಧಪಟ್ಟಾಗೆ ಏನಾದರೂ ನೇಮ್ಸ್ ಹಾಕ್ಸೋದಾಗಿರ್ಬೋದು, ಕೀ ರಿಲೇಟೆಡ್ ಇಶ್ಯೂಸ್ ಇದ್ದರೆ, ಮತ್ತು ಸೀಟ್ಗಳಾಗಿರ್ಬೋದು ಅಥವಾ ವೀಲ್ಗೆ ರಿಲೇಟೆಡ್ ಆಗಿರೋದು ಏನಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಎಲ್ಲವನ್ನ ಕೂಡ ಸರಿ ಮಾಡಿಕೊಡ್ತಾರೆ, ಹಾಗೆ ಸರ್ವಿಸ್ ಕೂಡ ಅವೈಲಬಲ್ ಇದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅದನ್ನು ತೋರಿಸೋಣ ನಿಮಗೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅಂಗಡಿ ಈ ರೀತಿಯಾಗಿದೆ. ಇಲ್ಲಿ ಏನು ಹೇಳ್ತೀವಿ, ರೇಡಿಯಮ್ದು ಸ್ಟಿಕ್ಕರ್ಸ್ ಎಲ್ಲ ಹಾಕಿ ಕೊಡ್ತಾರೆ, ನೀವು ಬಂದರೆ ಈ ಕಡೆ ವಿಚಾರಿಸ್ಕೊಬೋದು. ಹಾಗಾದರೆ ಕಾರ್ ಇಂಟೀರಿಯರ್ ಏನಾದರೂ ಬೇಕಂತಂದ್ರೂ ಕೂಡ ಅವೈಲಬಲ್ ಇದೆ ಅಂತ ಹೇಳ್ತಾ ಇದ್ರು.
ಹಾಗೆಯೇ ಅಂಗಡಿನಲ್ಲಿ ಏನು ಹೇಳ್ತೀವಿ ಕಾರ್ ಸೀಟ್ ಕವರ್ಸ್ ಅವೈಲಬಲ್ ಇದೆ ಅಂತ ಹೇಳ್ತಾ ಇದ್ರು. ಹಾಗೆ ಡಿಫ್ರೆಂಟ್ ಪ್ರೈಸ್ಗಳಲ್ಲಿ ಕೂಡ ಎಲ್ಲ ರೀತಿಯಾದಂತಹ ಕಾರ್ ಸೀಟ್ ಕವರ್ಸ್ ಅವೈಲಬಲ್ ಇದೆ ನಮ್ಮ ಹತ್ರ ಅಂತಂದ್ಬಿಟ್ಟು ವಿತ್ ಪ್ರೈಸ್ ಅವರು ಹೇಳ್ತಾ ಇದ್ರು. ಯಾರಾದರೂ ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಬಿಟ್ಟು ನಾನು ಈ ಒಂದು ಲಿಂಕನ್ನು ಅಥವಾ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಯೂಸ್ ಆದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೇನೆ ಅಲ್ಲಿಂದ ಹೊರಟು ನಾವು ಹಾಸನಲ್ಲಿ ಮತ್ತೆ ಹಾಸನ್ ಡಿಸ್ಟಿಕ್ ಅಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತೇ ಇರತ್ತೆ SRS ಜುವೆಲರ್ಸ್. ನಮ್ಮ ಹತ್ರ ಇರ್ತಕ್ಕಂತಹ ಆಲ್ಮೋಸ್ಟ್ ಜುವೆಲರಿ ಎಲ್ಲ ನಾವು ಅಲ್ಲೇ ಪರ್ಚೇಸ್ ಮಾಡಿರೋದು, ಹಾಗಾಗಿ ಅದು ನಮ್ಮ ಮೋಸ್ಟ್ ಫೇವ್ರೆಟ್ ಜ್ಯುವೆಲರಿ ಶಾಪ್ ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಯಾವ ಹೆಣ್ಮಕ್ಳು ತಾನೇ ಅಲ್ಲಿಗೆ ಹೋದರೆ ಒಂದು ಬಾರಿ ಸುತ್ತ ಕಣ್ಣಾಡಿಸ್ದೆ ಬರೋದಕ್ಕೆ ಸಾಧ್ಯನಾ? ನಾವು ಹಾಗೇ ಹೋಗಿದ್ದು ಬೇರೆ ಕೆಲಸಕ್ಕೆ, ಬಟ್ ಅಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ, ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಹಾಗಾಗಿ ಸುಮ್ಮನೆ ಒಂದು ಬಾರಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಏನಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ನೋಡ್ತಾ ಇರ್ಬೋದು, SRS ಜುವೆಲರ್ಸ್ ಅಂತಂದರೆ ಒಂದು ನಂಬಿಕೆ ಏನೋ, ಜನರು ತುಂಬ ವರ್ಷಗಳಿಂದ ಈ ಜ್ಯುವೆಲರಿ ಶಾಪನ್ನು ಟ್ರಸ್ಟ್ ಮಾಡ್ತಾರೆ. ಹಾಗೇ ಗೋಲ್ಡ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕಲೆಕ್ಷನ್ಸ್ ಇರುತ್ತೆ ಅಂತಂದ್ಬಿಟ್ಟು ಅಲ್ಲೇ ತೊಗೊಳೋದನ್ನು ನೋಡ್ಬೋದು. ಇಯರಿಂಗ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಫಿಂಗರ್ ರಿಂಗ್ಸ್ ಆಗಿರ್ಬೋದು, ಹಾಗೇ ಲಾಂಗ್ ಚೈನ್ಗಳು, ನೆಕ್ಲೆಸ್ಗಳು, ಎಲ್ಲ ರೀತಿಯಾದಂತಹ ಜ್ಯುವೆಲರಿ ಕೂಡ ತುಂಬ ಡಿಸೈನ್ಸ್ ಅವೈಲಬಲ್ ಇತ್ತು. ಹಾಗೆಯೇ ಇವತ್ತಿನ ಗೋಲ್ಡ್ ರೇಟ್ ಹಾಗೇ ಸಿಲ್ವರ್ ರೇಟ್ ಕೂಡ ಡಿಸ್ಪ್ಲೇ ಆಗ್ತಾ ಇತ್ತು, ಅದನ್ನು ಕೂಡ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅವತ್ತು 65 ರುಪೀಸ್ ಸಿಲ್ವರ್, ಹಾಗೆಯೇ 4,810 ರುಪೀಸ್ ಗೋಲ್ಡ್ ಪ್ರೈಸ್ ಕೂಡ ನಡೀತಾ ಇತ್ತು. ಹಾಗೆಯೇ ಈ ಕಡೆ ಬಂದರೆ ಇಲ್ಲೆಲ್ಲ ನೆಕ್ ಪೀಸ್ಗಳು, ಹಾಗೆಯೇ ಲಾಂಗ್ ಚೈನ್ಗಳು, ಹಾಗೆ ಬ್ಯಾಂಗಲ್ಸ್ ಕೂಡ ಇತ್ತು. ಒಂದು ಸಾರಿ ಜ್ಯುವೆಲರಿ ಶಾಪನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸಿಂಗಲ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ನಮಗೆ ಏನು ಹೇಳ್ತೀವಿ, 15 ಗ್ರಾಮ್ಸಿಂದ 30-40 ಗ್ರಾಮ್ಸ್ವರೆಗೂ ಸಿಂಗಲ್ ಬ್ಯಾಂಗಲ್ಸ್ ಹಾಕಿನೇ. ಹಾಗೆಯೇ ಈ ಕಡೆ ಬಂದರೆ ಪೇರ್ ಇತ್ತು, ಒಂದು ಜೊತೆ ಬ್ಯಾಂಗಲ್ಗಳು ಬರುತ್ತಲ್ಲ ಈ ರೀತಿ. ನಾನು ತೊಗೊಂಡಿರೋದು ಇದೇ ಡಿಸೈನಲ್ಲಿ ತೊಗೊಂಡಿದ್ದೀನಿ ಮದುವೆನಲ್ಲಿ, ನೋಡ್ತಾ ಇರ್ಬೋದು. ಹಾಗೆಯೇ ಈ ಕಡೆ ಬಂದರೆ ಪೆಂಡೆಂಟ್ ಮತ್ತು ಇಯರಿಂಗ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಅದಕ್ಕೆ ಬೇರೆ ಚೈನನ್ನು ಹಾಕಿ ಮ್ಯಾಚ್ ಮಾಡ್ಕೊಬಹುದು. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬೇರೆ ಥರ ಬ್ಯಾಂಗಲ್ಸ್ ಇತ್ತು. ಹಾಗೆಯೇ ಇವ್ರು ಬಂದು ವೀಕ್ಷಿತ ವ್ಲಾಗ್ಸ್, ವೀಕ್ಷಿತ ಪದ್ಮಶಾಲಿ ಅಂತ ಇತ್ತು, ಹಾಗೆಯೇ ಇವಾಗ ವೀಕ್ಷಿತ ದೀಪುಗೌಡ ಆಗಿದ್ದಾರೆ. ಅವ್ರ ತಾತ ಕೂಡ ನಮಗೆ ಜ್ಯುವೆಲರಿ ಶಾಪ್ನಲ್ಲಿ ಸಿಕ್ಕಿದ್ರು, ಅವ್ರ ಜೊತೆ ಕೂಡ ಮಾತಾಡಿಸ್ತಾ ಇದ್ದೀನಿ. ನೋಡಿ ತಾತ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅವ್ರು ಕೂಡ ಸಿಕ್ಕಿದ್ರು, ಅವ್ರನ್ನ ಕೂಡ ಮಾತಾಡಿಸ್ಕೊಂಡು ನಾವು ನಮ್ಮ ಕೆಲಸ ಏನು ಅಂತಂದ್ಬಿಟ್ಟು ಮುಂದುವರ್ಸಿದ್ವಿ. ಇದು ನನ್ನ ಹತ್ರ ಇರ್ತಕ್ಕಂತಹ ಗೋಲ್ಡ್ ಬ್ಯಾಂಗಲ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಿಂಕ್ ಆ್ಯಂಡ್ ಗ್ರೀನ್ ಕಲರಲ್ಲಿ ರೂಬಿ ಇದೆ. ಅದು ಒಂದೆರಡು ಮೂರು ಕಡೆ ರೂಬಿಗಳು ಬಿದ್ದು ಹೋಗಿತ್ತು, ಹಾಗಾಗಿ ಅದನ್ನು ಅಲ್ಲೇ ಹಾಕ್ಸೋಣ ಅಂತಂದ್ಬಿಟ್ಟು ತೊಗೊಂಡು ಹೋಗಿದ್ದೆ. ಹಾಗಾಗಿ ನಾನು SRS ಹೋಗಿದ್ದೆ. ಅಲ್ಲಿ ರಜತ್ ಅವ್ರು ಇರ್ತಾರೆ, ಅಂದರೆ ಜ್ಯುವೆಲರಿ ಶಾಪ್ ಓನರ್. ನೋಡ್ತಾ ಇರ್ಬೋದು ಅಲ್ಲಿ ಯಾವುದೋ ಒಂದು ಪಾಪುಗೆ ಕಿವಿ ಕೂಡ ಚುಚ್ಚಿಸ್ತಾ ಇದ್ರು, ತುಂಬಾ ಹೇಳ್ತಾ ಇತ್ತು. ಅವರು ಕೆಳಗಡೆ ಅವರ ಆಚಾರ್ಯರು ಇರ್ತಾರೆ, ಅವ್ರ ಹತ್ರ ಕಳಿಸಿದ್ರು. ಹಾಗೆಯೇ ಅದು ಗ್ರೂಬಿನ ಹಾಕಿಸ್ಕೊಂಡು ನಾನು ಅಲ್ಲಿಂದ ಹೊರಡೋಣ ಅಂತಂದ್ಬಿಟ್ಟು ಅಲ್ಲಿ ಹೋಗಿದ್ದ ಮೇನ್ ಕೆಲಸ ನಾವು. ಹಾಗಾಗಿ ಅಂಗಡಿ ಒಳಗಡೆ ಹೋಗಿ ಅವ್ರನ್ನ ಒಂದು ಬಾರಿ ಕೇಳಿದರೆ ಇಲ್ಲೇ ತೊಗೊಂಡಿದ್ದೀವಿ, ಹೀಗಾಗಿದೆ ಅಂತಂದರೆ ಅವರೇ ಸರಿ ಮಾಡಿಸ್ಕೊಡ್ತಾರೆ. ಹಾಗಾಗಿ ನಾನು ಜ್ಯುವೆಲರಿ ಶಾಪ್ಗೆ ಹೋಗ್ಬಿಟ್ಟು ಆ ರೂಬಿಗಳನ್ನ ಹಾಕಿಸ್ಕೊಂಡು ಬಂದೆ. ಇದೆಲ್ಲ ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ, ಬ್ಯಾಂಗಲ್ಸ್ ಡೈಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಡೈಲಿ ಯೂಸ್ ಮಾಡೋದಾದರೆ ನಾವು ಬೇರೆ ಪ್ಯಾಟ್ರನ್ ಬ್ಯಾಂಗಲ್ಸ್ ಇರುತ್ತೆ ಆ ಥರದನ್ನು ತೊಗೊಳ್ಬಹುದು. ಬಟ್ ಇದು ರೂಬಿ ಒಂದೆರಡು ಮೂರು ಕಡೆ ಬಿದ್ದು ಹೋಗಿತ್ತು, ಹಾಗಾಗಿ ಅದನ್ನು ಹಾಕ್ಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಆ ಕೆಲಸ ಕೂಡ ಒಂದು 20 ಮಿನಿಟ್ಸ್ ಹಾಫ್ ಆನ್ ಅವರ್ ಹಿಡಿತು. ಹಾಗಾಗಿ ನಾನು ಅದನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ನಿಮಗೆ ಜ್ಯುವೆಲರಿ ಶಾಪನ್ನು ಕೂಡ ಒಂದ್ಸರಿ ತೋರಿಸ್ಕೊಂಡು ಬಂದೆ. ಬನ್ನಿ ಹಾಗಿದ್ರೆ ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ನಾವು ಒಡವೆಗಳನ್ನು ಆಚಾರ ಹತ್ರಕ್ಕೆ ತೊಗೊಂಡು ಹೋದಾಗ ಕೊಟ್ಟು ಬರೋದು ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಅಲ್ಲೇ ಇದ್ಕೊಂಡು ಅವ್ರು ನಮ್ದು ಏನೇನು ಕೆಲಸಗಳಿದ್ರು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನವಾಗಿ ಮಾಡಿಸ್ಕೊಂಡು ಬರಬೇಕು. ಯಾಕಂತಂದರೆ ಇವತ್ತಿನ ಗೋಲ್ಡ್ ರೇಟ್ ಕೇಳಿದ್ರೆ ತುಂಬಾ ಭಯ ಆಗುತ್ತೆ. ಎಲ್ಲ ಬಾರಿ ಕೂಡ ನಾವು
ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರಗಳ ಹತ್ರ ಕೊಟ್ಬಿಟ್ಟು ಬಂದು ಬೇರೆ ಕೆಲಸ ಮಾಡಿಕೊಂಡು ಆಮೇಲೆ ಇಸ್ಕೊಂಬರೋಣ ಅಂತ ಮಾತ್ರ ಹೋಗಬೇಡಿ. ಕೆಲವರು ನಂಬಿಕೆ ಇರುತ್ತೆ ಅಂಥ ಕಡೆ ಪರವಾಗಿಲ್ಲ, ಬಟ್ ಇಂಥ ಕಡೆ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾಗಾಗಿ ಅಲ್ಲೇ ಇದ್ಕೊಂಡು ಅಂಥ ಕೆಲಸಗಳನ್ನ, ಚಿಕ್ಕ ಪುಟ್ಟ ಕೆಲಸಗಳನ್ನ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಥವಾ 1 ಅವರ್ ಆಗುತ್ತೆ ಮುಗಿಸ್ಕೊಂಡು ಬರೋದು ನಮ್ಮ ಒಂದು ಸೇಫ್ಟಿಗೆ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಅಲ್ಲಿ ಒಂದು ಮಗುಗೆ ಕಿವಿ ಚುಚ್ಚಿಸ್ತಾ ಇದ್ರು, ಪಾಪ ತುಂಬಾ ಅಳ್ತಾ ಇತ್ತು ಚಿಕ್ಕ ಪಾಪ ಆಗಿರೋದ್ರಿಂದ. ಏನೂ ಮಾಡೋದಕ್ಕಾಗಲ್ಲ, ನಮ್ಮ ಮಕ್ಕಳು ಸುಂದರವಾಗಿ ಕಾಣಿಸ್ಬೇಕು ಅಂತಂದರೆ ಈ ಎಲ್ಲ ಸಂಪ್ರದಾಯಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಕಿವಿ ಚುಚ್ಚಿಸೋದು ಮಕ್ಕಳಿಗೆ ನೋವಾಗುತ್ತೆ, ಒಂದು ದಿನ ಎರಡು ದಿನ, ಏನೂ ಮಾಡೋದಕ್ಕಾಗಲ್ಲ. ಚಿಕ್ಕ ಮಕ್ಕಳಿರೋವಾಗ್ಲೇ ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡ್ರೆ ದೊಡ್ಡವರಾದಮೇಲೆ ಸ್ವಲ್ಪ ಜಾಸ್ತಿ ನೋವಾಗೋದು ಕಮ್ಮಿ ಆಗುತ್ತೆ. ಹಾಗಾಗಿ ಅವರು ಕಿವಿ ಚುಚ್ಚಿಸ್ತಾ ಇದ್ರು. ಅಷ್ಟರಲ್ಲಿ ನನ್ನ ಬ್ಯಾಂಗಲ್ಲಿಗೆ ಕೂಡ ರೂಬಿನ ಹಾಕ್ಸಿದ್ದಾಯಿತು. ರೂಬಿನ ಹಾಕ್ಸ್ಕೊಂಡು ನಾನು ಇನ್ನೂ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಆ ಕಡೆಗೆ ಹೊರಟೆ. ನೋಡ್ತಾ ಇರ್ಬೋದು ಅವರು ರೂಬಿ ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಚಿಕ್ಕ ಕೆಲಸ ಆಗಿರೋದ್ರಿಂದ 1-15 ಮಿನಿಟ್ಸ್ ಆಗುತ್ತೆ ಅಂತಂದರು. ಆದ್ರೂ 1-30 ಮಿನಿಟ್ಸ್ ಆಯಿತು, ಹಾಕಿಸ್ಕೊಂಡು ನಾನು ಹೊರಟೆ ಅಲ್ಲಿಂದ. ನೋಡ್ತಾ ಇರ್ಬೋದು ಒಂದು ಸಾರಿ ಚೆಕ್ ಮಾಡ್ಕೊತಾ ಇದ್ದೀನಿ ಎಲ್ಲ ಸರಿಗಿದೆಯಾ ಏನು ಅಂತ. ಹಸ್ಬೆಂಡ್ ವಿಡಿಯೋ ಕ್ಯಾಪ್ಚರನ್ನು ಮಾಡ್ತಾಯಿದ್ರು, ಹಾಗಾಗಿ ಅದನ್ನೆಲ್ಲ ಸರಿ ಮಾಡಿಸ್ಕೊಂಡು ನಾನು ಅಲ್ಲಿಂದ ಹೊರಟೆ. ನಂದು ಒಂದು ಇಯರಿಂಗಲ್ಲಿ ಕೂಡ ಒಂದು ಸ್ಟೋನ್ ಬಿದ್ದೋಗಿತ್ತು, ಅದನ್ನು ಕೂಡ ಸರಿ ಮಾಡಿಸ್ಕೊಂಡು ಆ ಕೆಲಸಕ್ಕಂತಾನೆ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ಊಟನ ಮಾಡಿದ್ವಿ. ಊಟ ಮಾಡೋಷ್ಟರೊಳಗೆ ಟೈಮ್ ಆಲ್ಮೋಸ್ಟ್ 3 o'clock ಆಗಿತ್ತು. ಇನ್ನೂ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಸ್ವಲ್ಪ ಬಾಕಿ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ಮಳೆ ಬರೋ ಟೈಮೇ ಆಗಿತ್ತು. ಹಾಗಾಗಿ ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಸಂಜೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದನ್ನು ಮರೀದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದನ್ನು ಮರೀಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನೋಟಿಫಿಕೇಶನನ್ನು ಕೊಡುತ್ತೆ ಅಂತ ಹ್ಯಾಪಿನೆಸ್ ಅಂತ ಹೇಳ್ತಾ ಬಾಯ್.